ಬಲ್ಮಠ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜ್ದ ಎನ್ಎಸ್ಎಸ್ ಘಟಕದ ವತಿರ್ದು ಎನ್ಎಸ್ಎಸ್ ವಾರ್ಷಿಕ ಶಿಬಿರ ಅಸೇಗೋಳಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರೆಸಿಡೆನ್ಸಿ ಸ್ಕೂಲ್ ಒಂಜಿ ವಾರದ ಕಾಲ ಅಟಣೆ ಮಲ್ದಿತ್ತೆರು. ಆಜನೇ ದಿನವಾಯಿನ ಅಂಗಾರೆ ಕೊಣಾಜೆ ಗ್ರಾಮ ಪಂಚಾಯತ್ ಪರಿಸರಡು ಸ್ವಚ್ಛತಾ ಕಾರ್ಯನು ಶಿಬಿರಾರ್ಥಿ ನಡಪಾಯರು. ಈ ಬಗ್ಗೆ ಪೊಲಪ್ಕೋರ್ನ ಕಾಲೇಜ್ ಅರ್ಥಶಾಸ್ತ್ರ ಉಪನ್ಯಾಸಕಿ ಸ್ಮಿತಾ ನಾಯಕ್ ಆಜನ ದಿನ ಇನ್ನೀ ಮೂಲ ಸ್ವಚ್ಛತಾ ಬೇಲೆ ನಡಪಲ್ಲ. ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೊಕ್ಕ ಸದಸ್ಯರು ತಂಗ್ಲೆಗೆ ವನಸ್ಥ ವ್ಯವಸ್ಥೆ ಮಲ್ತು ಕೊಡ್ತೇರು. ಶಿಬಿರಾರ್ಥಿಲು ಎಡ್ಡ ರೀತಿಲು ಬೇರೆ ಮಲ್ದೊಂದುಲ್ಲೇರು. ಪಂಚಾಯತ್ ಅಧ್ಯಕ್ಷರ ಸಹಕಾರ ಕೊರೊಂದುಲ್ಲೇರ್ ಪಾಂಡ ತಿರಿಪಾಯರು. ನಾವು ಎನ್ಎಸ್ಎಸ್ ನ್ಯಾಷನಲ್ ಸರ್ವಿಸಸ್ ಸ್ಕೀಮ್ನ ಆನ್ಯುವಲ್ ಕ್ಯಾಂಪನ್ನು ಇಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅಸೇಗೋಳಿಯಲ್ಲಿ ನಡೆಸ್ತಾ ಇದ್ದೇವೆ. 7 ದಿನಗಳ ಕ್ಯಾಂಪ್ ಅದು. ಅದರ ಪ್ರಯುಕ್ತ ನಾವು NSS ವಾಲಂಟಿಯರ್ಸನ್ನು ಕೊಣಾಜೆ ಗ್ರಾಮ ಪಂಚಾಯತ್ ಬಂಟ್ವಾಳ ಉಳ್ಳಾಲ ತಾಲೂಕಿನ ದಕ್ಷಿಣ ಕನ್ನಡ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ. ಅಲ್ಲಿ ಎಲ್ಲ ಶಿಬಿರಾರ್ಥಿಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪಂಚಾಯತಿಯ ಅಧ್ಯಕ್ಷರು ಹಾಗೂ ಅದರ ಎಲ್ಲ ಸದಸ್ಯರು ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಶಿಬಿರಾರ್ಥಿಗಳು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಂತೆ ಪಂಚಾಯತಿನ ಅಧ್ಯಕ್ಷರು ಕೂಡ ಉತ್ತಮವಾಗಿ ಸಹಕಾರ ನೀಡಿದ್ದಾರೆ ಮತ್ತು ಸ್ಪಂದಿಸ್ತಾ ಇದ್ದಾರೆ. ಹಾಗೆ ಈ ಪಂಚಾಯತಿಯ ಸುತ್ತಮುತ್ತಲ ಎಲ್ಲ ಕ್ಲೀನಿಂಗ್ ಕೂಡ ಮಕ್ಕಳು ಮಾಡ್ತಾ ಇದ್ದಾರೆ. ಒಟ್ಟು ನಾವು 50
ಶಿಬಿರಾರ್ಥಿಗಳು ಇದ್ದಾರೆ, ಅದರ ಜೊತೆಗೆ ಇಬ್ಬರು ಉಪನ್ಯಾಸಕರು ಕೂಡ ಇರ್ತೇವೆ. ಶಿಬಿರಾರ್ಥಿಗಳು ರಕ್ಷಿತಾ, ಶಿಲ್ಪಾ, ಐಶ್ವರ್ಯ, ತಂಕ್ಲನ ಅನಿಸಿಕಿರಣ್ ಪಂಡೇರು. ಸರಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜು ಬಲ್ಮಠ, ಇದರ ವಿದ್ಯಾರ್ಥಿನಿಯರು. ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ, ಇದರ ಪ್ರಯುಕ್ತ ನಾವು ಇಂದು ಕೊಣಾಜೆ ಗ್ರಾಮ ಪಂಚಾಯಿತಿಗೆ ನಾನು ಮತ್ತು ನನ್ನ ಗೆಳತಿಯರು ಆಗಮಿಸಿದ್ದೇವೆ. ಇಲ್ಲಿಯ ಅಧ್ಯಕ್ಷರು ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಆಯೋಜಿಸಿದ್ದಾರೆ ಮತ್ತು ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ. ನಾವು ಮಹಿಳಾ ಕಾಲೇಜು ಬಲ್ಮಠ ಇಲ್ಲಿಂದ ಬಂದಿದ್ದೇವೆ. ವಾರ್ಷಿಕ ಶಿಬಿರ, NSS ವಾರ್ಷಿಕ ಶಿಬಿರದ ಪ್ರಯುಕ್ತ APJ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಇದ್ದೇವೆ. ಇಲ್ಲಿ ನಮಗೆ ಕೊಣಜ ಗ್ರಾಮದ ಗ್ರಾಮ ಪಂಚಾಯತ್ನಲ್ಲಿ ನಮಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ತಿದ್ದೇವೆ. ಅಲ್ಲಿ ವಸತಿ ಶಾಲೆಯಲ್ಲಿ ಕೂಡ ಹಾಗೆಯೇ ನಮ್ಮ ಮ್ಯಾಮ್ ನಮ್ಮನ್ನು ಅತ್ಯುತ್ತಮವಾಗಿ ನೋಡಿಕೊಂಡಿದ್ದಾರೆ, ತಾಯಿಯ ರೀತಿಯಂತೆ ವರ್ತಿಸಿದ್ದಾರೆ. ನಮಗೆ ಮನೆಯ ಅಷ್ಟು ನೆನಪು ಬರ್ತಾ ಇಲ್ಲ, ನಾವು ಫ್ರೆಂಡ್ಸ್ ಜೊತೆ ಅಷ್ಟು ಖುಷಿಯೆಲ್ಲ ಮಾಡಿಕೊಂಡು ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ನಡೆಸ್ತಿದ್ದೇವೆ. ಇಲ್ಲಿ ನಮಗೆ ಅಧ್ಯಕ್ಷರು, ಇಲ್ಲಿನ ಉಪಾಧ್ಯಕ್ಷರು ಎಲ್ಲ ನಮಗೆ ಅತ್ಯುತ್ತಮವಾದ ಸಹಕಾರ ನೀಡುತ್ತಿದ್ದಾರೆ. ನಾವು 7 ದಿವಸದ ಕ್ಯಾಂಪಿಗೆ ಇಲ್ಲಿಗೆ ಆಗಮಿಸಿದ್ದೇವೆ. 5 ದಿವಸ ನಾವು ಅಲ್ಲಿ ಕಾಲೇಜಲ್ಲಿ ಮಾಡಿದ್ದೇವೆ. 6ನೇ ದಿವಸದ ಕ್ಯಾಂಪಿಗೆ, 6ನೇ ದಿವಸದ ಕೆಲಸಕ್ಕೆ ನಾವು ಇಲ್ಲಿ ಕೊನಚೆ ಗ್ರಾಮ ಪಂಚಾಯತಿಗೆ ಬಂದಿದ್ದೇವೆ. ಇಲ್ಲಿ ಅಧ್ಯಕ್ಷರು ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ, ಎಲ್ಲ ವಸತಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಉಪನ್ಯಾಸಕರು ನಮಗೆ ಅಲ್ಲಿ ಕಾಲೇಜಿನಲ್ಲಿ ಎಲ್ಲ ರೀತಿಯ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ನಮಗೆ ಮನೆಯದೆಲ್ಲ ಈಗ ನೆನಪಾಗುವುದಿಲ್ಲ. ಇಲ್ಲಿ ಹಾಸ್ಟೆಲ್ನಲ್ಲಿ ತುಂಬ ಉತ್ತಮವಾಗಿದ್ದೇವೆ. ಗೆಳತಿಯರೊಂದಿಗೆ ಉತ್ತಮವಾಗಿ ನಾವು ಈಗ ವರ್ತಿಸುತ್ತಿದ್ದೇವೆ. ನಮಗೆ ಚೆನ್ನಾಗಿ ಆಗ್ತಿದೆ ಈ ಕ್ಯಾಂಪ್ ಎಲ್ಲ.